ಇಂದ ಐನೂರ ಹತ್ತಂದ್ರೆ ಇದಕ್ಕೆ ಮೂಲ ಉದಾಹರಣೆಪ್ಪ ಅಂದ್ರೆ ಅವರು ಸುಮಾರು 480 ವರ್ಷಕ್ಕೆ ಮುಂಚೆನೆ ಅವ್ರಿಗೆ ಪಾಠ ಇತ್ತು. ಇನ್ನು ಎಷ್ಟು ನೀಟಾಗಿ ಮಾಡಬೇಕು ಅಂತ ಹುಡುಗ ಇದ್ದಾಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ನಾನು. ಎಷ್ಟು ಒಬ್ಬ ನಾಯಕನಿಗೆ ಒಬ್ಬ ಲೀಡರ್ ಗ್ಯಾರಿ ಆಗಿ ಎಷ್ಟು ಮುಂದೆಚ್ಚಿದೆ ಅಂದ್ರೆ, ಒಂದಿಷ್ಟು ಮಳೆ ಬಂತು, ಇಷ್ಟು ಪ್ರಭಾವ ಬಂತು, ಏನು ಕೆಂಪೇಗೌಡ ಕಟ್ಟಿರುವಂತ ಮೈಸೂರು ಮುಂದೆ ಬೆಂಗಳೂರು ಸಿಟಿನಲ್ಲೇ ಒಂದಡಿ ನೀರು ನಿಂತ್ಕೊಂಡಿಲ್ಲ. ಆ ದೂರದೃಷ್ಟಿ ನಮ್ಮ ಕೆಂಪೇಗೌಡಿಗೆ ಇತ್ತು. ಆಮೇಲೆ ಬಂದಿದ್ದು ಬೇಕಾಗಿಲ್ಲ, ಅದಕ್ಕೆಲ್ಲ ಹಿಂಗೆ ಗೊತ್ತಿದೆ ಬಂದಿದೆ. ಹಂಗಾಗಿ ಯಾಕಪ್ಪ ನಾವು ಏನು ಮಹಿತ ಹೇಳ್ತೇವೆ ಅಂದ್ರೆ, ಅವ್ರು ಮಾಡಿರುವಂತ ಕೆಲಸ ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸ ಅವರು. ಅವತ್ತೇ ನಮಗೆ 5 ಕಡೆ ಗೋಪುರ ಕಟ್ಟಿ, 4 ಕಡೆ ಕಟ್ಟಿ ಗೋಪುರ, ಎಲ್ಲ ಜಾತಿಯವ್ರಿಗೂ 100% ನೋ ಡೌಟ್ ಕೆಂಪೇಗೌಡ ಒಕ್ಕಲಿಗರೆ. ನಾವು ಒಕ್ಕಲಿ ಜಾತಿ ಹುಟ್ಟಿದ್ದೀವಿ, ಆದರೆ ಒಕ್ಕಲಿ ಜಾಸ್ತಿ ಮಾಡಿಲ್ಲ ಅವರು, ಎಲ್ಲ ಜಾತಿಯವ್ರಿಗೂ ಮಾಡ್ಕೊಂಡು ಬಂದಿರುವಂಥ ಮಹಾನುಭಾವ. ಅದಕ್ಕೆ ನಾಡು ಪ್ರಭು ಇಡೀ ಪ್ರಪಂಚದಲ್ಲೇ ನಾಡು ಪ್ರಭು ಜೊತೆ ಬಂದಿದ್ದು ನಮ್ಮ ನಿಮ್ಮ ತಾತ ಕೆಂಪೇಗೌಡರಿಗೆ. ಇನ್ಯಾರಿಗೂ ಬಂದಿಲ್ಲ ಹೆಸರು ಅಷ್ಟು. ಅದಕ್ಕೆ ಇವತ್ತೂ ಅಷ್ಟೇ, ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಒಂದು ಮಾಡ್ಕೋಬೇಕು ಅಂದ ಉದಾಹರಣೆ ನಮ್ಮ ತಾತ ಕೆಂಪೇಗೌಡ ಇರೋದಕ್ಕೆ ಉದಾಹರಣೆ ಹೇಳ್ತೀನಿ. ಅದನ್ನು ಅಚ್ಚುಕಟ್ಟಾಗಿ ಬಾಟ್ಕೊಟ್ಟಿರುವಂಥ ನಮ್ಮ ಶಾಸಕರ ಆದೇಶದ ಮೇರೆಗೆ ತಾಲೂಕು ಸಿಬ್ಬಂದಿ ಎಲ್ಲ ಯು ಅವರು ಎಲ್ಲ ಆಲ್ಮೋಸ್ಟ್ ಆಲ್ ಸಿ ಎಸ್ ಪ್ರತಿ ಮುಂಭಾಗ ತಾಲೂಕು ಡಿಪಾರ್ಟ್ಮೆಂಟ್ ಅದೇ ಡಿಪಾರ್ಟ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಆಲ್ ಬರ್ತಾ ಇದೆ, ಫೋಟೋಸ್ ಎಲ್ಲ ಬರ್ತಾ ಇದೆ. ಅಚ್ಚುಕಟ್ಟಾಗಿ ಸೆಂಟರ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆಲ್ಲರಿಗೂ ನಮ್ಮ ಸಂಘದ ಕಡೆಯಿಂದ ಮುಳಬಾಗ ತಾಲೂಕು ಜನತೆಯಿಂದ ಕೆಂಪೇಗೌಡ ಹವಾಮಾನಗಳಿಂದ ಅವನ ಧನ್ಯವಾದ ಹೇಳ್ತಾ ಇದ್ದೆ. ಇವಾಗ ನೆಕ್ಸ್ಟು ಏನು ನನ್ನ ಲೆಕ್ಕ ಪ್ರಕಾರ ಮಹಾಸ್ವಾಮಿಗಳು ಡೇಟ್ ಕೊಟ್ಟಮೇಲೆ ಅದನ್ನು ಮಾಡಬೇಕು ಅಂತ ಎಲ್ಲ ಒಂದು ಕಂಪ್ಲೀಟ್ ಸಿದ್ಧ ತಗೊಂಡು ಯಾವತ್ತು ಹೆಂಗೆ ಏನು ಸಿದ್ಧತೆ ಎಲ್ಲ ಮಾಡೋಕ್ಕೆ ಎಲ್ಲ ಕಂಪ್ಲೀಟ್ ಕೂತ್ಕೊಂಡು ಸಿದ್ಧತೆ ಮಾಡಿಕೊಂಡು ಅದ್ವರೆಗೆ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ನನ್ನ ಲೆಕ್ಕ ಪ್ರಕಾರ ಮಹಾಸ್ವಾಮಿ ಡೇಟ್ ಕೊಟ್ಟ ತಕ್ಷಣ ಅದಕ್ಕೆ ನಾವು ಅದಕ್ಕೊಂದು ರೂಪಾಯಿ ಸೇವ್ ಮಾಡಿಕೊಂಡು ಮುಂದೆ ಏನು ಮಾಡಬೇಕಂತ ಅದಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ತದನಂತರ ಆವಾಗ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಈ ಕಾರ್ಯಕ್ರಮವನ್ನು ಅಷ್ಟು ನೀಟಾಗಿ ಶಿಸ್ತುಬದ್ಧವಾಗಿ ಮಾಡಿಕೊಟ್ಟಂತ ನಮ್ಮ ಶಾಸಕರಿಗೆ ಹಾಗೂ ಸಿಬ್ಬಂದಿಯವರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು.